ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ವಿಷಯ ದುರ್ಗಸಿಂಹನ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ದುರ್ಗಸಿಂಹ ಈತನ ಕಾಲ ಕ್ರಿಸ್ತಶಕ ಸಾವಿರದ ಮೂವತ್ತು ಈತ ಭಾಗವತ ಬ್ರಾಹ್ಮಣ ಮತಕ್ಕೆ ಸೇರಿದವನು ಅಂತ ಹೇಳಲಾಗುತ್ತೆ ಅಂದರೆ ಈತನ ಮತ ಬಂದು ಸ್ಮಾರ್ಥ ಭಾಗವತ ಬ್ರಾಹ್ಮಣ ಮತಕ್ಕೆ ಸೇರಿದವನು ಈತ ಕಮ್ಮೆ ಕುಲ ಅನ್ನುವಂತಹ ಕುಲಕ್ಕೆ ಸೇರಿದವನು ಇಲ್ಲಿ ಕಮ್ಮಿ ಅಂತ ಆಗಿದೆ ಅದು ಕಮ್ಮೆ ಅಂತ ನಾನು ಹೇಳುವಾಗ ಅದು ಸರಿ ಮಾಡಿ ಹೇಳ್ತೀನಿ ಕಮ್ಮೆ ಬ್ರಾಹ್ಮಣ ಒಂದು ಕುಲಕ್ಕೆ ಸೇರಿದವನು ಈತ ಈತ ಒಬ್ಬ ಸಂಧಿ ವಿಗ್ರಹಿ ಆಗಿದ್ದ ಅಂತ ಹೇಳಲಾಗುತ್ತೆ ಈತನು ವಿಗ್ರಹಿ ಸಂಧಿ ವಿಗ್ರಹಿ ಅಂತ ಅಂದರೆ ಈತ ಚಾಲುಕ್ಯ ಜಗದೇಕ ಮಲ್ಲನ ಆಸ್ಥಾನದಲ್ಲಿ ಸಂಧಿ ವಿಗ್ರಹಿ ಪದವಿಯನ್ನು ಪಡ್ಕೊಂಡಿದ್ದ ಅಂತ ಹೇಳಲಾಗುತ್ತೆ ಇನ್ನು ಈತನ ತಂದೆ ಈಶ್ವರಾರ್ಯ ತಾಯಿ ರೇವಕಬ್ಬೆ ಈತನ ಸ್ಥಳ ಕಿಸುನಾಡಿನ ಸಯ್ಯಡಿ ಅನ್ನುವಂತಹ ಅಗ್ರಹಾರ ಈ ಸಯ್ಯಡಿ ಅನ್ನುವಂತಹ ಅಗ್ರಹಾರ ಈತನ ಸ್ಥಳ ಅಂತ ಹೇಳಿ ತಿಳಿಯಲಾಗಿದೆ ಈತನ ಆಶ್ರಯದಾತ ಚಾಲುಕ್ಯ ಜಯಸಿಂಹ ಜಗದೇಕಮಲ್ಲ ಅನ್ನುವಂಥದ್ದು ಈತನ ಒಂದು ಆಶ್ರಯವನ್ನು ನೀಡಿದಂತಹ ಆಶ್ರಯದಾತ ಅಂತ ಹೇಳಲಾಗುತ್ತೆ ಕೆಲವು ಕಡೆ ಜಯಸಿಂಹ ಜಗದೇ ಕಮಲ್ಲ ಅಂತ ಕೇಳ್ತಾರೆ ಕೆಲವು ಕಡೆ ಜಯಸಿಂಹ ಅಂತ ಕೂಡ ಕೊಡ್ತಾರೆ ಚಾಲುಕ್ಯ ಜಯಸಿಂಹ ಜಗದೇ ಕಮಲ್ಲ ದುರ್ಗಸಿಂಹನಿಗೆ ಆಶ್ರಯವನ್ನು ನೀಡಿದಂತಹ ಆಶ್ರಯದಾತ ಇನ್ನು ಈತನು ಹನ್ನೊಂದನೇ ಶತಮಾನದಲ್ಲಿ ಜೀವಿಸಿದಂತಹ ಒಬ್ಬ ಚಂಪು ಕವಿ ಅಂತ ಹೇಳಲಾಗಿದೆ ಈತನ ಈತ ಸ್ಮಾರ್ಥ ಭಾಗವತ ಬ್ರಾಹ್ಮಣ ಪಂಥಕ್ಕೆ ಸೇರಿದವನು ಅಂತ ತಿಳಿಯಲಾಗುತ್ತೆ ಈತನ ಕೃತಿ ಬಂದು ಕರ್ನಾಟಕ ಪಂಚತಂತ್ರ ಅನ್ನುವಂತಹ ಒಂದು ಚಂಪು ಕೃತಿ ಇದೊಂದು ಕಥಾ ಸಂಗ್ರಹ ಅಂತ ಕೂಡ ಹೇಳಲಾಗುತ್ತೆ ಭಾಗಭಟ್ಟನ ಪಂಚತಂತ್ರ ಅಂದರೆ ಭಾಗಭಟ್ಟ ಅನ್ನುವಂಥವನು ಸಂಸ್ಕೃತದಲ್ಲಿ ರಚಿಸಿದಂತಹ ಪಂಚತಂತ್ರವ ತ ಪಂಚತಂತ್ರವನ್ನು ಹೊಸದಾಗಿ ಕನ್ನಡದಲ್ಲಿ ದುರ್ಗಸಿಂಹನು ರಚಿಸಿದ್ದಾನೆ ಅವನೇ ಹೇಳ್ಕೊಳ್ತಾನೆ ಇಲ್ಲಿ ವಾಸುಭಾಗಭಟ್ಟನ ಸಂಸ್ಕೃತದಲ್ಲಿ ಪಂಚತಂತ್ರವನ್ನು ಹೊಸದಾಗಿ ಕನ್ನಡಿಸುತ್ತಿರುವುದಾಗಿ ದುರ್ಗಸಿಂಹನೇ ಹೇಳ್ಕೊಂಡಿರೋದ್ರಿಂದ ವಾಸುಭಾಗಭಟ್ಟನ ಒಂದು ಸಂಸ್ಕೃತ ಪಂಚತಂತ್ರ ಅನ್ನುವಂಥ ಕೃತಿ ರಚನೆ ಆಗಿತ್ತು ಅಂತ ತಿಳಿಯೋದಕ್ಕೆ ನಮಗೆ ಈತ ಹೇಳಿರೋದ್ರಿಂದ ಆಧಾರ ದೊರೆತಿದೆ ಅಂತ ಹೇಳ್ಬೋದಾಗಿದೆ ಇನ್ನು ದುರ್ಗಸಿಂಹನ ಪಂಚತಂತ್ರ ಅನ್ನುವಂತಹ ಕಥೆಯಲ್ಲಿ ತಂತ್ರಗಳು ಅಂತ ನಾವೇನು ಹೇಳ್ತೀವಿ ದುರ್ಗಸಿಂಹನ ಪಂಚತಂತ್ರ ಕಥೆಯಲ್ಲಿ ಬರುವ ಐದು ತಂತ್ರಗಳಿದ್ದಾವೆ ಆ ಐದು ತಂತ್ರಗಳಲ್ಲಿ ಭೇದ ಭೇದ ಅಂತ ಅಂದರೆ ಅನೇಕ ಕಪಟ ಉಪಾಯಗಳಿಂದ ಮಿತ್ರರ ನಡುವೆ ಭೇದವನ್ನು ಉಂಟು ಮಾಡುವಂಥದ್ದು ಭೇದ ಪರೀಕ್ಷಾ ಇದು ಯಾವ ಕಾರ್ಯ ಮಾಡಬೇಕಾದ್ರೂ ಕೂಡ ವಿಚಾರಿಸ್ಬೇಕು ಅಂದರೆ ಪರೀಕ್ಷೆ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ ಇನ್ನು ಮೂರನೆಯದಾಗಿ ವಂಚನೆ ವಂಚನೆ ಅಂದರೆ ಇತರರ ಮನಸ್ಸಿನ ಅಭಿಪ್ರಾಯಗಳನ್ನು ತಿಳಿದು ಸಂಧಾನಗಳ ಮೂಲಕ ವಂಚಿಸುವಂತಹ ತಂತ್ರ ಇದು ಇನ್ನು ವಿಶ್ವಾಸ ವಿಶ್ವಾಸ ಅಂದರೆ ನಂಬಿಕೆ ಇಲ್ಲದವರಿಗೂ ನಂಬಿಕೆ ಬರುವಂತೆ ಮಾಡುವಂಥದ್ದು ವಿಶ್ವಾಸ ಮಿತ್ರ ಕಾರ್ಯ ಶತ್ರುಗಳನ್ನು ಅತಿ ಸ್ನೇಹದಿಂದ ತನ್ನವರನ್ನಾಗಿ ಮಾಡಿಕೊಳ್ಳುವಂಥದ್ದು ಮಿತ್ರ ಕಾರ್ಯ ಈ ಐದು ತಂತ್ರಗಳನ್ನು ಉಪಯೋಗಿಸಿ ಪಂಚತಂತ್ರ ಅನ್ನುವಂತಹ ಕಥೆಯನ್ನು ಈತ ಕನ್ನಡದಲ್ಲಿ ರಚಿಸಿದ್ದಾನೆ ಅಂತ ಹೇಳ್ಬೋದಾಗಿದೆ ಇನ್ನು ಪಂಚತಂತ್ರ ಕತೆಯಲ್ಲಿ ಈ ಪಂಚತಂತ್ರ ಕತೆಯಲ್ಲಿ ಒಟ್ಟು ಐದು ಕತೆಗಳು ಬರ್ತವೆ ಐದು ಕತೆಗಳು ಮೂಲ ಕತೆಗಳಿವು ಐದು ಮೂಲ ಕತೆಗಳಿದ್ದಾವೆ ಅದರಲ್ಲಿ ಒಂದು ಈ ಒಂದು ಪಂಚತಂತ್ರ ಕಥೆಯಲ್ಲಿ ಬರುವಂಥದ್ದು ಒಂದು ಕತೆ ಐದು ಮೂಲಕತೆ ನಲವತ್ತೆಂಟು ಉಪಕಥೆಗಳು ಒಟ್ಟು ಇವೆಲ್ಲ ಸೇರಿ ಐವತ್ನಾಲ್ಕು ಕತೆಗಳು ಈ ಒಂದು ಪಂಚತಂತ್ರ ಅನ್ನುವಂಥ ಕೃತಿಯಲ್ಲಿ ಇದ್ದಾವೆ ಅಂತ ಹೇಳ್ಬೋದಾಗಿದೆ ಇನ್ನು ದುರ್ಗಸಿಂಹನ ಪಂಚತಂತ್ರ ಕೃತಿಯು ರಾಜನೀತಿ ವ್ಯವಹಾರವನ್ನು ತಿಳಿಸುವಂತಹ ಒಂದು ಕೃತಿಯಾಗಿದೆ ಈಗ ಮತ್ತೆ ದುರ್ಗಸಿಂಹನು ಸಾಹಿತ್ಯದ ಮೂಲಕ ರಾಜನೀತಿಯನ್ನು ವ್ಯವಹಾರ ನೀತಿಯನ್ನು ಬೋಧಿಸಿದಂತಹ ಮೊದಲಿಗ ಅಂತ ಕೂಡ ಹೇಳಲಾಗಿದೆ ಇದೊಂದು ಜನಪ್ರಿಯವಾದ ನೀತಿ ಬೋಧಕವಾದಂತಹ ಸಂಸ್ಕೃತ ಗ್ರಂಥವನ್ನು ಸಮರ್ಪಕವಾಗಿ ಕನ್ನಡಕ್ಕೆ ದುರ್ಗಸಿಂಹ ತಂದಿರುವಂಥದ್ದನ್ನು ನೋಡ್ಬೋದು ಇದಿಷ್ಟು ಕೂಡ ದುರ್ಗಸಿಂಹನಿಗೆ ಸಂಬಂಧಿಸಿದಂತಹ ವಿಚಾರಗಳು ಇಲ್ಲಿ ದುರ್ಗಸಿಂಹನು ಪಂಚತಂತ್ರ ಕೃತಿಯನ್ನು ಕನ್ನಡದಲ್ಲಿ ರಚಿಸಿರೋದನ್ನು ನಾವು ನೋಡ್ಬೋದಾಗಿದೆ ಇಲ್ಲಿ ದುರ್ಗಸಿಂಹ ಗುಣಾಢ್ಯನನ್ನು ಕಾಳಿದಾಸನನ್ನು ಬಾಣಕವಿಯನ್ನು ಮತ್ತು ಶ್ರೀವಿಜಯ ಪೊನ್ನ ಪಂಪ ಮೊದಲಾದ ಕವಿಗಳನ್ನು ಈತ ಸ್ಮರಿಸಿರೋದನ್ನು ಕೂಡ ನಾವು ನೋಡ್ಬೋದಾಗಿದೆ ಇದಿಷ್ಟು ದುರ್ಗಸಿಂಹನ ಪರಿಚಯ ಮತ್ತು ಆತನ ಪಂಚತಂತ್ರ ಕೃತಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ಎಲ್ಲರಿಗೂ ಧನ್ಯವಾದಗಳು